ಬೆಂಗಳೂರಲ್ಲಿ ಪದೇ ಪದೇ ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ನಿನ್ನೆ ಡಿವೈಡರ್ ನಲ್ಲಿ ಹಾಕಿದ್ದ ಲೈಟ್ ಕಂಬವೇ ವಾಲಿತು. ಜನಾಕ್ರೋಶದ ಬಳಿಕ ಕಂಬವನ್ನೇ ತೆಗೆದಿದ್ದಾರೆ ಅಧಿಕಾರಿಗಳು. ಬಿಬಿಎಂಪಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಮತ್ತೊಂದು ಸಾಕ್ಷಿಯಾಗಿದೆ. ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳ ಭಯ ಆವರಿಸಿದೆ. ಗೆದ್ದಲಹಳ್ಳಿ ಬಳಿ ಬಾಗಿಕೊಂಡಿವೆ ಬೆಸ್ಕಾಂ ಕಂಬಗಳು. ರಸ್ತೆಯ ಡಿವೈಡರ್ನಲ್ಲೂ ವಾಲಿಕೊಂಡಿದೆ ಬೀದಿ ದೀಪದ ಕಂಬಗಳು. ಇನ್ನು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಬಿಬಿಎಂಪಿ ಬೆಸ್ಕಾಂ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಪದೇ ಪದೇ ಬಿಬಿಎಂಪಿ ಹಾಗೂ ಬೆಸ್ಕಾಂ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ನಿನ್ನೆ ಡಿವೈಡರ್ ನಲ್ಲಿ ಹಾಕಿದ್ದಂತಹ ಲೈಟ್ ಕಂಬವೇ ವಾಲಿತ್ತು. ಇದನ್ನ ಕೂಡ ಸ್ಥಳೀಯರು ಇನ್ಫಾರ್ಮ್ ಮಾಡಿದ್ರು. ತೆರವು ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡ್ಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಮಾಡೋದಕ್ಕೆ. ಬಟ್ ಇದೀಗ ಜನಾಕ್ರೋಶದ ಬಳಿಕ ಕಂಬವನ್ನ ತೆಗೆದಿದ್ದಾರೆ ಅಧಿಕಾರಿಗಳು. ಮೊನ್ನೆ ಅಲ್ಲಿ ಇದ್ದಿಲ್ಲ ಏನು ಹೇಳು, ಯಾರ ಜವಾಬ್ದಾರಿ ಇದಕ್ಕೆಲ್ಲ? ಯಾರ ಜವಾಬ್ದಾರಿ? ನೀವು ನಿಜವಾಗ್ಲೂ ಕಂಪ್ಲೇಂಟ್ ಅವರೇ ಮಾಡಿ, ಮುಲಾಜಿ ಇಲ್ದಂಗೆ ಕೇಳಿ. ಸಾರ್ವಜನಿಕರು ನಾವು ಕಂಪ್ಲೇಂಟ್ ಮಾಡ್ತೀವಿ, ನಿಜ. ನಾವು ಯಾರಿಗೆ ಹೋಗಿ ಯಾರು ಕೇಳ್ತಾರೆ? ನಮ್ಮ ಬೆಲೆ ಮಾತಿಗೆ ಬೆಲೆ ಇದೆಯಾ? ಸಾರ್ವಜನಿಕ ಬೆಲೆ ಇಲ್ಲ. ನೀವು ಮೀಡಿಯಾದವರು ದಬಾಯಿಸಿ ಫೋರ್ಸ್ ಮಾಡಬೇಕು. ಹಾಂ, ಜವಾಬ್ದಾರಿ ಇಲ್ದವರು ಒಂದು ತಿಂಗಳು ಕರೆಂಟ್ ಕಟ್ಟಿಲ್ಲ ಅಂದರೆ ಬಂದು ಕಿತ್ಕೊಂಡು ಹೋಗ್ತಾರ? ಹೇಳ್ದೆ ಕೇಳ್ದೆ ಫೀಸ್ ಕೇಳ್ತಾರ? ಇದಕ್ಕೆ ಯಾರು ಜವಾಬ್ದಾರಿ? ಇದ್ದರೆ ಅವ್ರು ಹೇಳ್ತಾರೆ ನಿಮ್ಮೊಂದು 2 ಲಕ್ಷ 3 ಲಕ್ಷ ಪಿಚ್ಚೆಕಾರಿ ಕೊಟ್ಟಂಗೆ ದುಡ್ಡು ಕೊಡ್ತೀವಿ ಅಂತ. ಅದಲ್ಲ, ಅದನ್ನು ರೆಡಿ ಮಾಡೋಕ್ಕೆ ನೀವೊಂದು ಯೂನಿಟ್ ಮಾಡಿ ಸಾರ್ವಜನಿಕ ಸೇರಿಸಿ, ನಮ್ಮ ಎಮ್ ಎಲ್ ಎರ್ ಇದ್ದಾರೆ, ನಮ್ಮ ಎಮ್ ಎನ್ ಎಲ್ ಇದ್ದಾರೆ, ಅವ್ರಿಗೋಗಿ ಒಂದು ಕಂಪ್ಲೇಂಟ್ ಮಾಡಿ ಜನಕ್ಕೊಂದು ಉಪಕಾರ ಮಾಡಿ. ಹೆಣ್ಣೂರಿನಿಂದಲೇ ನಮ್ಮ ಪ್ರತಿನಿಧಿ ಆಶಿಕ್ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಜನರು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಿನ್ನೆ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬ ಒಂದು ಬಾಳಿ ಭಾಳ ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ಇವತ್ತು ಕೂಡ ಅದೇ ಜಾಗದಲ್ಲಿ ಇಲ್ಲಿನ ಕೆಲವೊಂದಿಷ್ಟು ದೃಶ್ಯಾವಳಿಗಳು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಕೂಡ ಏನು ಹೆಣ್ಣೂರು ಮುಖ್ಯ ರಸ್ತೆ, ಅದರ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿನ ಆ ಬೆಸ್ಕಾಂಗೆ ಸೇರಿರುವಂಥ ಲೈಟ್ ಕಂಬಗಳು ಕೂಡ ಸಂಪೂರ್ಣವಾಗಿ ವಾಲಿರುವಂಥದ್ದು. ಇದು ಹೈ ಟೆನ್ಷನ್ ವೈರು ಕೂಡ ಇರುವಂಥ ಪೋಸ್ಟ್ಗಳು ಕೂಡ ಸಂಪೂರ್ಣವಾಗಿ ಬುಡ ಸಮೇತ ಒಂದು ಕಡೆಗೆ ವಾಲಿ ಇದೀಗ ಆತಂಕದ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು. ಪ್ರತಿಯೊಂದು ಲೈಟ್ ಕಂಬಗಳು ಕೂಡ ಸಂಪೂರ್ಣವಾಗಿ ರಸ್ತೆಯ ಕಡೆಗೇ ವಾಲಿ ನಿಂತಿದೆ. ಅದು ಯಾವಾಗ ಬೀಳುತ್ತೆ ಅನ್ನೋ ಥರದಲ್ಲೇ ಇಲ್ಲಿ ಲೈಟ್ ಕಂಬಗಳು ಇರುವಂಥದ್ದು. ಹೀಗಾಗಿ ಇಲ್ಲಿ ಓಡಾಡುವಂತಹ ವಾಹನ ಸವಾರರು, ಅದರಲ್ಲೂ ಮುಖ್ಯವಾಗಿ ಬೈಕ್ ಸವಾರರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಕಡೆಯಿಂದ ರಸ್ತೆ ಮಧ್ಯದಲ್ಲಿ ಬಿಬಿಎಂಪಿಗೆ ಸೇರಿದ ಏನು ಆ ಪೋಲ್ಗಳೇನಿದ್ದಾವೆ ಅದು ಕೂಡ ಇದೆ. ಆ ಬಿಬಿಎಂಪಿಗೆ ಸೇರಿದ ಪೋಲ್ಗಳನ್ನು ಕೂಡ ಆ ಪೋಲ್ಗಳು ಕೂಡ ಏನು ಒಂದು ಕಡೆಗೆ ವಾಲ್ ನಿಂತಿದೆ. ದೃಶ್ಯದಲ್ಲಿ ಕೂಡ ನಾವು ಅದನ್ನು ಕೂಡ ನೋಡ್ತಾ ಹೋಗ್ಬೋದು. ಈ ಒಂದು ಹೆಣ್ಣೂರು ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯ ಉದ್ದಕ್ಕೂ ಕೂಡ ಆ ಡಿವೈಡರ್ಗಳ ಮಧ್ಯೆ ಬೀದಿ ದೀಪಗಳನ್ನು ಬಿಬಿಎಂಪಿ ಅಳವಡಿಸಿದೆ. ಅದರಲ್ಲೂ ಕೂಡ ಅಲ್ಲಲ್ಲಿ ಒಂದೊಂದು ಲೈಟ್ ಕಂಬಗಳು ರಸ್ತೆಯ ಈ ಕಡೆ ಮತ್ತು ಆ ಕಡೆ ವಾಲಿ ನಿಂತಿರುವಂಥದ್ದು, ಅದು ಕೂಡ ಭಾಳ ಆತಂಕವನ್ನು ಹುಟ್ಟಿಸುವಂಥ ದೃಶ್ಯ. ಹೀಗಾಗಿ ಈ ಭಾಗದಲ್ಲಿರುವಂಥ ಬೈಕ್ ಸವಾರರು, ವಾಹನ ಸವಾರರು ಎಲ್ಲರೂ ಕೂಡ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ನಡೆದಿರುವಂಥ ಘಟನೆ ದೇಶವ್ಯಾಪಿ ಚರ್ಚೆಯಾಗಿತ್ತು. ಆ ಒಂದು ನಿನ್ನೆ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ನಡೆದಂಥ ಆ ಒಂದು ಲೈಟ್ ಕಂಬ ಏನಿತ್ತು, ಆ ಲೈಟ್ ಕಂಬ ಸಂಪೂರ್ಣವಾಗಿ ಒಂದು ಕಡೆಗೆ ವಾಲಿ ಭಾಳ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಒಂದು ರಿಯಾಲಿಟಿ ಚೆಕ್ಕನ್ನು ಬೆನ್ನತ್ತಿರುವಂತಹ News18 ಕನ್ನಡದ ಕ್ಯಾಮ್ರಾದಲ್ಲಿ ಇವಿಷ್ಟು ದೃಶ್ಯಗಳು ಇದೀಗ ಸೆರೆಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಆಶಕ್ ಮುಲ್ಕಿ, News18 ಬೆಂಗಳೂರು.